ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ನ್ಯೂಸ್ 224 ನ ಕಾರ್ತಿಕ್ ಕುಂದರ್ ಮಾತಾಡ್ತಾ ಇದ್ದೇನೆ. ಉಡುಪಿಯಾದ್ಯಂತ ಆರಂಭದಿಂದಲೂ ಕೂಡ ಒಂದು ಧ್ವನಿ ಇತ್ತು, ಇಲ್ಲಿ ಕೊರೋನಾ ಇಲ್ಲ, ಸುಮ್ಮ ಸುಮ್ಮನೆ ಕೆಲವರಿಗೆ ಕೊರೋನಾ ಅಂತ ರಿಪೋರ್ಟ್ ನೀಡ್ತಾ ಇದ್ದಾರೆ, ಕೆಲವರಿಗೆ 1 ಲಕ್ಷ 1.5 ಲಕ್ಷ ಬಿಲ್ ಮಾಡ್ತಾ ಇದ್ದಾರೆ. ಇಂತಹ ಹೇಳಿಕೆಗಳು ವಾಟ್ಸಪ್ಗಳಲ್ಲಿ ಮತ್ತು ಜನಸಾಮಾನ್ಯರ ಬಾಯಿಗಳಲ್ಲಿ ನಾವು ಕೇಳ್ತಾನೆ ಬಂದಿದ್ವಿ. ಆದರೆ ಇದುವರೆಗೆ ಯಾರೂ ಕೂಡ ತಮ್ಮ ರಿಪೋರ್ಟ್ಗಳನ್ನ ಇಟ್ಕೊಂಡು ಮುಂದೆ ಬರಲಿಲ್ಲ, ಈ ರೀತಿ ಆಗ್ತಾ ಇದೆ ಅಂತ ಹೇಳಿಲ್ಲ. ಆದರೆ ಇವತ್ತು ಒಂದು ವಿಚಿತ್ರವಾದಂಥ ಘಟನೆ ಉಡುಪಿಯಲ್ಲಿ ನಡೆದಿದೆ. ರಿಪೋರ್ಟ್ಗಳನ್ನು ಕೈಯಲ್ಲಿ ಹಿಡ್ಕೊಂಡು ನಾನು ಹೇಳ್ತಾ ಇದ್ದೇನೆ ಏನಂತ ಹೇಳಿದರೆ, ಈ ನಿನ್ನೆ ದಿನ ಅರ್ಥಾತ್ 21ನೇ ತಾರೀಕು ಆಗಸ್ಟ್ 21ನೇ ತಾರೀಕು ಅರ್ಥಾತ್ ಗೌರಿ ಪೂಜೆಯ ದಿನ ಒಬ್ಬರ ಡೆತ್ ಆಗಿರ್ತದೆ. ಅವರು ಕಾಪುವಿಂದ ಬಂದು ಮೈಲ್ಡ್ ಹೆಡ್ಡೇಕ್ ಇದ್ದ ಕಾರಣಕ್ಕಾಗಿ ಅವರು ಒಂದು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಹಾಸ್ಪಿಟ್ಲ್ನಲ್ಲಿ ಅವರಿಗೆ ಇಂಜೆಕ್ಷನ್ ಕೊಡ್ತಾರೆ, ಅದು ಹೈಡೋಸ್ ಆಯ್ತಾ ಮತ್ತೊಂದಾಯ್ತಾ, ಬಹುಶಃ ಜನಸಾಮಾನ್ಯರಿಗೆ ಡಾಕ್ಟರ್ ಮಾತುಗಳು ಇಲ್ಲಿಂದ ಅರ್ಥ ಆಗ್ತದೆ ಹೇಳಿ ಡಾಕ್ಟರ್ಗಳನ್ನು ನೀಡುವಂಥ ಟ್ರೀಟ್ಮೆಂಟ್ಗಳು ಅವರಿಗೆ. ಆ ಬಳಿಕ ಅವರ ಡೆತ್ ಆಗ್ತದೆ. ಆದರೆ ಅವರ ಡೆತ್ ಆದ ನಂತರ ಅದಕ್ಕೆ ಟೆಸ್ಟ್ ಮಾಡಬೇಕು, ನಾವು ಕೊರೋನಾ ಟೆಸ್ಟ್ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ. ಬಹಳ ವಿಚಿತ್ರ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತ ಕೇಳಿದರೆ, 20ನೇ ತಾರೀಕು ಆ ಹೆಂಗಸಿಗೆ ಅಥವಾ ಏನು ಡೆತ್ ಆದರೂ ಅವರು ಆಸ್ಪತ್ರೆಗೆ ಬರಲಿಲ್ಲ ಅಂತ ಅವರ ಮನೆಯವರು ಹೇಳ್ತಾ ಇದ್ದಾರೆ. ಅವರು ಆಸ್ಪತ್ರೆಗೆ ಬರಲಿಲ್ಲ ಸರ್, ಮನೆಯಲ್ಲಿ ಮಕ್ಕಳೊಟ್ಟಿಗೆ ಆಟ ಆಡ್ತಾ ಇದ್ದರು. ಅವರನ್ನು ಈ ರಿಪೋರ್ಟಲ್ಲಿ ಏನಿದೆ ಅಂತ ಹೇಳಿದ್ರೆ, 20ನೇ ತಾರೀಕು ಅವರನ್ನ ಸ್ಯಾಂಪಲ್ ಟೆಸ್ಟನ್ನು ನಾವು ತಗೊಂಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಮನೆಯಲ್ಲಿದ್ದ ಹೆಂಗಸಿಗೆ ಹೇಗೆ ಸ್ಯಾಂಪಲ್ ಟೆಸ್ಟ್ ಇವರು ತಗೊಳ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಇಡೀ ಈ ಭಾಗದ ಜನತೆ ಕೇಳ್ತಾ ಇದ್ದಾರೆ. ಬಹುಶಃ ಈ ಭಾಗದಲ್ಲಿ ಈ ಪ್ರಶ್ನೆ ಈಗ ಮೊನ್ನೆಯದಲ್ಲ, ಸುಮಾರು 3 ತಿಂಗಳಿನಿಂದ ಇಂತಹ ಅನೇಕ ಪ್ರಶ್ನೆಗಳನ್ನು ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಇನ್ನಾದರೂ ಸ್ವಲ್ಪ ಬಂದು ಏನಾಗಿದೆ, ಎತ್ತ ಆಗಿದೆ ಅಥವಾ ಯಾವ ರೀತಿ ಆಗಿದೆ ಅನ್ನೋದನ್ನು ಈ ಭಾಗದ ಯಾವ ಅಧಿಕಾರಿಗಳಿದ್ದಾರೆ ಅವರೆಲ್ಲರೂ ಕೂಡ ಒಂದು ಗಮನ ಹರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಅದನ್ನೊಂದು ನೀವು ಅವಕಾಶ ಮಾಡಿಕೊಡಿ. ಇವತ್ತು ಚೌತಿಯ ನಮ್ಮ ನಿಮ್ಮ ಮಧ್ಯ ಯಾರು ಬರೋದು, ನಮ್ಮ ನಿಮ್ಮ ಮಧ್ಯ ಇದು ಯಾವಾಗಲೂ ಜನ ಮತ್ತೆ ಪೊಲೀಸ್ ಮತ್ತೆ ಘರ್ಷಣೆ ಆಗುವಂಥದ್ದು, ಅದಕ್ಕೆ ಅವಕಾಶವಾಗುವುದು ಬೇಡ. ಹೇಳಿ ಹೇಳಿ, ಇದನ್ನು ಅವರಿಗೆ ಒಂದು ಹೇಳಿ, ಅವರು ಸಂಬಂಧಪಟ್ಟವರು ಬಂದು ಆ ಬಾಡಿಯನ್ನು ಕೊಡಿ. ನೀವು ಮನೆ ಹೋಗ್ತೀರ, ನಿಮ್ಮ ಫ್ಯಾಮಿಲಿ ಇರ್ತಾರೆ, ಅದನ್ನು ತಕ್ಕೊಂಡು ಉತ್ತರವಾಗಿ ಇರ್ತಾರೆ, ಅರ್ಥ ಆಗುತ್ತಿಲ್ಲ. ಎಕ್ಸ್ಚೇಂಜ್ ಮಾಡಿಯಪ್ಪ, ಸ್ವಲ್ಪ ಡಿಸ್ಟೆನ್ಸ್ ಮಾಡಿ. ಡ್ರೈವರ್ ಹತ್ರ ತಂದು ಕೊಟ್ಟು ಅದೆಲ್ಲ ಬೇಡ, ನಾನು ಸಂಬಂಧಪಟ್ಟ ಯಾರು ನಂಗೆ ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಗಮನ ತರಬೇಕು. ಸ್ವಲ್ಪ ಅಂಬರು ಡ್ರೈವರ್ ಹತ್ರ ರಿಪೋರ್ಟ್ ತಂದು ಕೊಡುದ, ತಪ್ಪಲ್ವಾ? ಅದೆಲ್ಲ ನನ್ನ ಹೆಂಡತಿಗೆ 3-4 ದಿವಸದಿಂದ ತಲೆನೋವಿತ್ತು. ನಿನ್ನೆ ಮಿಷನ್ ಹಾಸ್ಪಿಟಲಿಗೆ ಕರ್ಕೊಂಡು ಬಂದೆ ಹುಷಾರಿಲ್ಲ ಹೇಳಿ. ಅಲ್ಲಿ ಅವರು ಹೇಳಿದರು ಗ್ಯಾಸ್ಟಿಕ್ ಮತ್ತು ನಿದ್ದೆ ಕಮ್ಮಿ ಉಂಟು ಅಂತ ಹೇಳಿ ಒಂದು ಇಂಜೆಕ್ಷನ್ ಕೊಟ್ಟರು. ಇಂಜೆಕ್ಷನ್ ಕೊಟ್ಟ ಮೇಲೆ ನೀವು ಮನೆಗೆ ಕರ್ಕೊಂಡೋಗಿ, ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಹೊತ್ತಾದಮೇಲೆ ಎದ್ದೇಳ್ತಾರೆ ಅಂತ ಹೇಳಿದರು. ಮತ್ತೆ 8:45ಕ್ಕೆ ಎಬ್ಬಿಸುವಾಗ ಏನು ರಿಯಾಕ್ಷನ್ ಇಲ್ಲದಿದ್ದರೆ ರಿಟರ್ನ್ ಅದೇ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದೆವು. ಇದು ಕೇಳಿದಕ್ಕೆ ಇದು ನಾನು ಇಂಜೆಕ್ಷನ್ ಕೊಟ್ಟದಲ್ಲ, ಇನ್ನೊಂದು ಡಾಕ್ಟ್ರ್ ಕೊಟ್ಟದ್ದು, ಅವ್ರ ಹತ್ರ ಮಾತಾಡಿ, ನನ್ನ ಹತ್ರ ಮಾತಾಡಬೇಡಿ ಅಂತ ಇನ್ನೊಂದು ಡಾಕ್ಟ್ರ್ ಹೇಳಿದರು. ಅಲ್ಲಿಂದ ಸೀದಾ ಆದರ್ಶ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರು, ಅಲ್ಲಿಂದ ಅವರು ಡೆತ್ ಆಯ್ತು ಅಂತ ಹೇಳಿದರು. ಆದಮೇಲೆ ಇಲ್ಲಿ ರ್ಯಾಪಿಡ್ ಟೆಸ್ಟ್ ಮಾಡಿದೆವು, ರ್ಯಾಪಿಡ್ ಟೆಸ್ಟ್ ಮಾಡುವಾಗ ನೆಗೆಟಿವ್ ಅಂತ ಬಂತು. ಆದಮೇಲೆ ಮಧ್ಯಾಹ್ನ ಮೇಲೆ ಹಾಸ್ಪಿಟಲ್ ಮೇಲೆ ಕೇಸ್ ಮಾಡಿದ ಮೇಲೆ ಹೇಳ್ತಾರೆ, ನಿನ್ನೆ ನೈಟ್ 10 ಗಂಟೆಗೆ ಕಾಲ್ ಮಾಡಿ ಹೇಳ್ತಾರೆ ನಿಮ್ಮ ಹೆಂಡತಿಗೆ ಪಾಸಿಟಿವ್ ಅಂತ ಬಂತು ಉಂಟು. ಸಣ್ಣ ಸಣ್ಣ 2 ಮಕ್ಕಳುಂಟು, 1 ವರ್ಷ 2 ವರ್ಷದ ಮತ್ತು 3 ವರ್ಷದ, ಈ ಮಕ್ಕಳಿಗೆ ನ್ಯಾಯ ಸಿಗಬೇಕು. ಇದು ರಿಪೋರ್ಟ್ ಬೆಳಿಗ್ಗೆ ಪೊಲೀಸ್ನವರು ತಂದುಕೊಟ್ಟರು ಈ ರಿಪೋರ್ಟನ್ನು. ಅದು ನಾವೆಲ್ಲ ಪ್ರತಿಭಟನೆ ಮಾಡಿ ಮೀಡಿಯಾದವರು ಬಂದಮೇಲೆ ಈ ರಿಪೋರ್ಟ್ ಕೊಟ್ಟರು. ಈ ಒಂದರಲ್ಲಿ ಫಸ್ಟ್ ರಿಪೋರ್ಟಲ್ಲಿ ಸ್ಯಾಂಪಲ್ ಟೆಸ್ಟ್ 21 ಅಂತ ಉಂಟು, ಅವಳದ್ದು ಸ್ಯಾಂಪಲ್ ಟೆಸ್ಟ್ ಮಾಡಿ 20ಗೆ, ಈಗ ತಂದು ಕೊಟ್ಟದ್ರಲ್ಲಿ ಸ್ಯಾಂಪಲ್ ರಿಪೋರ್ಟ್ ಉಂಟು 20 ಅಂತ. ಹಾಗಾದರೆ ಇದರಲ್ಲಿ ರಿಪೋರ್ಟೇ ಅಲ್ಲ, ಕೊರೋನಾ ಹೇಳುವುದು ಇಲ್ಲವಿಲ್ಲ. ಇವರು ಷಡ್ಯಂತ್ರ ಮಾಡ್ತಿದ್ದಾರೆ, ಅವರ ಡಾಕ್ಟ್ರನವರನ್ನು ಬಚಾವ್ ಮಾಡಲಿಕ್ಕೆ ಇದೆಲ್ಲ ಷಡ್ಯಂತ್ರ ಮಾಡ್ತಿದ್ದಾರೆ. ಲಾಬಿ ಇದು ಡಾಕ್ಟ್ರನವರದೆಲ್ಲ ಲಾಬಿ. ನೋಡಿ ಸರ್, ನಾನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ತುಂಬ ಸಮಯದ ಹೊತ್ತಿಂದ ಎಲ್ಲ ಮಾತಾಡ್ತಿದ್ದಾರೆ, ಬ್ರೀಫ್ ಪಾಯಿಂಟ್ಸ್ ಮಾತ್ರ ಹೇಳ್ತೇನೆ. ಪಾಯಿಂಟ್ ನಂಬರ್ 1, ಆ ಪೇಷಂಟಿಗೆ ಏನು ಡೆಡ್ ಬಾಡಿ ಉಂಟಾ, ಇವರ ಮಿಸ್ಸಸ್ ಸಿಗೋಟೆ ಮೈನರ್ ಹೆಡ್ಡೇಕ್, ಒಂದು ಹೆಡ್ಡೇಕ್ ಬಂದದ ಅವರಿಗೆ, ಹೆಡ್ಡೇಕ್ ಬಂದದಕ್ಕೆ 1-2 ದಿನದಿಂದ ಹೆಡ್ಡೇಕ್ ಇತ್ತು. ನಿನ್ನೆ ಬೆಳಿಗ್ಗೆ 21, ನಾನು ಇದು ಡೇಟನ್ನು ಕರೆಕ್ಟಾಗಿ ಮೆನ್ಷನ್ ಮಾಡ್ತೇನೆ, ನಿನ್ನೆ 21ಗೆ ಬೆಳಿಗ್ಗೆ 6:30 ಗಂಟೆಗೆ ಇವರ ಮಿಸ್ಸಸ್ಸನ್ನು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಒಂದು ಇಂಜೆಕ್ಷನ್ ಕೊಡಿಸಿದ್ರು. ಒಂದು ಹಾಸ್ಪಿಟಲಿಗೆ ಹೋದರು, ಅಲ್ಲಿ ಆಗೋದಿಲ್ಲ, ಇದಿಲ್ಲ, ಡಾಕ್ಟರ್ಸ್ ಇಲ್ಲ ಹೇಳಿ ಇನ್ನೊಂದು ಹಾಸ್ಪಿಟಲಿಗೆ ಕಳಿಸಿದರು. ಅಲ್ಲಿಂದ ಇವರ ಮಿಸ್ಸಸ್ಸನ್ನು ವಾಪಸ್ ಕರೆಕ್ಟಾಗಿ ಇದ್ದರು ಅವರು, ವಾಪಸ್ ಬಂದು ಮನೆಗೆ ಕರ್ಕೊಂಡು ಬಂದು ಮಲಗಿಸಿದ ನಂತರ 1 ಗಂಟೆ ಬಿಟ್ಟು ಅವ್ರದ್ದು ಡೆತ್ ಆಗಿದೆ, ಬಾಯಲ್ಲಿ ನೊರೆ ಎಲ್ಲ ಬಂದು ಡೆತ್ ಆಗಿದೆ. ದಿಸ್ ಇಸ್ ದಿ ಫ್ಯಾಕ್ಟ್. ಒಂದು ನಂತರ ಹಾಸ್ಪಿಟಲಿಗೆ ವಾಪಸ್ ಕರ್ಕೊಂಡು ಹೋಗ್ತಾರೆ ಗೊತ್ತಾದ ಕೂಡಲೇ, ಅಲ್ಲಿ ಇಲ್ಲ ಆಗೋದಿಲ್ಲ ಡೆತ್ ಆಗಿದೆ ಹೇಳಿದರು. ಇನ್ನೊಂದು ಹಾಸ್ಪಿಟಲಿಗೆ ಕರ್ಕೊಂಡು ಹೋದರು, ಅಲ್ಲಿ ಡೆತ್ ಆಯಿತು, ಅಲ್ಲ ಡೆತ್ ಆಯಿತು ಅಂತ ಕನ್ಫರ್ಮೇಷನ್ ಕೊಡ್ತಾರೆ. ಇವರ ಮನೆಯಲ್ಲಿ ಈಗ ಡೆತ್ ಇವರಿಗೆ ದಂಪತಿಗಳಿಗೆ 2 ಮಕ್ಕಳಿದ್ದಾರೆ, 1 3 ವರ್ಷದ ಮಗು, 1 2 ವರ್ಷದ ಮಗು. ಕೊರೋನಾ ಮಕ್ಕಳಿಗೆ ಬೇಗ, ವೃದ್ಧರಿಗೆ ಬೇಗ ಬರುದು, ಆ ಮಕ್ಕಳು ಆರೋಗ್ಯವಾಗಿ ಇದ್ದಾರೆ. ಒಂದನೇದಾಗಿ
ಇವರು ಮತ್ತು ಇವರ ತಾಯಿಗೆ ಅಸ್ತಮ ಉಂಟು. ಅಸ್ತಮ ಇದ್ದವರಿಗೆ, ಲಂಗ್ಸ್ನಲ್ಲಿ ಪ್ರಾಬ್ಲಮ್ ಇದ್ದವರಿಗೆ ಬೇಗ ಕೊರೋನಾ ಅಟ್ಯಾಕ್ ಆಗ್ತದೆ. ಇವರು ಹೆಲ್ದಿ ಆಗಿದ್ದಾರೆ. ಇನ್ನು ತೀರಿಕೊಂಡ ಇವರ ಬೇರೆ ಮೆಂಬರ್ಸ್ ಕೂಡ ಇದ್ದಾರೆ, ಇವರ ಅಣ್ಣ ಇದ್ದಾರೆ ಮನೆಯಲ್ಲಿ, ಇವರ ತಂಗಿ ಅಕ್ಕ ಇದ್ದಾರೆ, ಎಲ್ಲರೂ ಸರಿಯಾಗಿಯೇ ಇದ್ದಾರೆ. ಒಂದು ಇನ್ನೊಂದು, ತೀರಿಕೊಂಡ ಇವರ ಮಿಸ್ಸಸ್ಸಿಗೆ ಕೊರೋನಾದ ಯಾವುದೇ ಬೇರೆ ಸಿಂಪ್ಟಮ್ಸ್ ಇರಲಿಲ್ಲ. ಇದೊಂದು ನೋಟೆಡ್ ಪಾಯಿಂಟ್. ಈಗ ಏನಾಗ್ತದೆ, ನಿನ್ನೆ ಡೆತ್ ಆಗ್ತದೆ, ಡೆತ್ ಆದ ನಂತರ ಇಲ್ಲಿಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ರ್ಯಾಪಿಡ್ ಟೆಸ್ಟ್ ಮಾಡ್ತಾರೆ. ರ್ಯಾಪಿಡ್ ಟೆಸ್ಟ್ನಲ್ಲಿ ನೆಗೆಟಿವ್ ಅಂತ ಬರ್ತದೆ. ರ್ಯಾಪಿಡ್ ಟೆಸ್ಟ್ ಆದ ನಂತರ ಮಧ್ಯಾಹ್ನ ಇವರು ಹೋಗಿ ಹಾಸ್ಪಿಟಲ್ ಮೇಲೆ FIR ಮಾಡ್ತಾರೆ. ಅಲ್ಲಿಂದ ಎಲ್ಲ ಸಿನಾರಿಯೋ ಚೇಂಜ್ ಆಗ್ತದೆ. ಅಲ್ಲಿಂದ ಏನಾಗ್ತದೆ, ಇವತ್ತಾಗೋದಿಲ್ಲ, ಇನ್ನೊಂದು ಟೆಸ್ಟ್ ಕೊರೋನಾದಾಗಬೇಕು, ಅದು ನಾಳೆ ಬೆಳಿಗ್ಗೆ ರಿಪೋರ್ಟ್ ಬರ್ತದೆ ಅಂತ ಅಲ್ಲಿಗೆ ನಿಲ್ಲಿಸಿದರು. ನಿನ್ನೆಗೆ ಬೆಳಿಗ್ಗೆ ರಿಪೋರ್ಟ್ ಸಿಸ್ಟಮ್ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ಮೆಸೇಜ್ನಲ್ಲಿ ಬರ್ತದೆ, ಮೆಸೇಜ್ ಕೂಡ ಬರ್ತದೆ ಇವರಿಗೆ ಪಾಸಿಟಿವ್ ನೆಗೆಟಿವ್. ಅದು ಇವತ್ತಿಗೆ ಈಗಲೂ ಬರಲಿಲ್ಲ. ಒಂದೇದು, ನಿನ್ನೆ ರಾತ್ರಿ 10 ಗಂಟೆಗೆ ಇವರಿಗೆ ಫೋನ್ ಬಂದು ಮಾಡಿ ಹೇಳಿದ್ದಾರೆ ನಿಮ್ಮದು ಪಾಸಿಟಿವ್ ಅಂತ. ಇವತ್ತು ಬೆಳಿಗ್ಗೆ ಬಂದು ಡಿಪಾರ್ಟ್ಮೆಂಟ್ ಇವರಿಗೆ ಈ ರಿಪೋರ್ಟ್ ಕೊಡ್ತದೆ. ಈ ರಿಪೋರ್ಟ್ನಲ್ಲಿ ಯಾವುದೇ ಡಾಕ್ಟರ್ಸ್ ನೇಮ್ ಆಗಲಿ ಯಾವುದೂ ಇಲ್ಲ, ಸೀಲ್ ಸಿಗ್ನೇಚರ್ ಯಾವುದೂ ಇಲ್ಲ, ಹಾಸ್ಪಿಟಲ್ ಯಾವ ಇನ್ಫಾರ್ಮೇಶನ್ ಇಲ್ಲ. ಓನ್ಲಿ ಇನ್ಫಾರ್ಮೇಶನ್ ಅಬೌಟ್ ದಿ ಪೇಷಂಟ್ ಮಾತ್ರ ಉಂಟು, ಪಾಸಿಟಿವ್ ಅಂತ ಉಂಟು. ಇದನ್ನು ಯಾರು ಕೂಡ ಸ್ಕ್ಯಾನ್ ಮಾಡಿ ಅಥವಾ ಕಂಪ್ಯೂಟರಲ್ಲಿ ಸೈಬರಲ್ಲಿ ಮಾಡ್ಕೊಂಡು ಬರ್ಬೋದು. ಒಂದು, ಅದನ್ನೇ ಇವರು ಆಗದಿಂದ ಪ್ರತಿಪಾದಿಸ್ತಿದ್ದಾರೆ. ಅದರ ಮಧ್ಯದಲ್ಲಿ 1 ಗಂಟೆ ಬಿಟ್ಟು ಹೇಳ್ತೇನೆ, ಜನ ಸೇರಿದ ನಂತರ ಈ ಇಶ್ಯೂ ಅನ್ನೋದು ರೈಸ್ ಮಾಡಿದ ನಂತರ 1 ಗಂಟೆ ನಂತರ ಇದನ್ನು, ಈ ರಿಪೋರ್ಟನ್ನು ಡಿಪಾರ್ಟ್ಮೆಂಟ್ ತಂದು ಕೊಡ್ತದೆ. ಈ ರಿಪೋರ್ಟನ್ನು ಕೂಡಲೇ ಸೀಲ್ ಆ್ಯಂಡ್ ಸೈನ್ ಮಾಡಿ ಆ್ಯಂಬುಲೆನ್ಸ್ ಡ್ರೈವರ್ ತಂದು ಕೊಡ್ತಾರೆ. ಈಗ ಇದರಲ್ಲಿರುವ ಮೇಜರ್ ಏನು ಡಿಫೆಕ್ಟ್ ಅಂತ ನಾನು ಹೇಳ್ತೇನೆ. ಇದರಲ್ಲಿ ಮೊದಲು ಕೊಟ್ಟ ರಿಪೋರ್ಟ್ನಲ್ಲಿ ಯಾವುದು ಡಿಪಾರ್ಟ್ಮೆಂಟ್ ಬೆಳಿಗ್ಗೆ ಕೊಟ್ಟು ವಿದೌಟ್ ಸೀಲ್ ಆ್ಯಂಡ್ ಸಿಗ್ನೇಚರ್, ಸ್ಯಾಂಪಲ್ ಕಲೆಕ್ಷನ್ ಡೇಟ್ ಆಫ್ ಸ್ಯಾಂಪಲ್ ಕಲೆಕ್ಷನ್ ಇಲ್ಲಿದೆ ಉಂಟು ನೋಡಿ, 20 ಅಂತ ಉಂಟು ಇಲ್ಲಿ. ಇದರಲ್ಲಿ 20 ಅಂತ ಉಂಟು ಡೇಟ್ ಅಲ್ಲಿ, ಒಂದು ದಿನದ ವ್ಯತ್ಯಾಸ ಉಂಟು. ಇದು ರಿಪೋರ್ಟೇ ಅಲ್ಲ ಅವಳು. ಈಗ ಒಂದು ವಿಷಯ, ಇದರಲ್ಲಿ ಸ್ಯಾಂಪಲ್ ಕಲೆಕ್ಷನ್ ಡೇಟ್ ಆಫ್ ಇದು ಕಲೆಕ್ಷನ್ ಮತ್ತು ಟೆಸ್ಟ್ 21 ಉಂಟು ಇದರಲ್ಲಿ. 20 ಕಲೆಕ್ಷನ್, 20 ಅವರು ಬಂದದ್ದೇ ನಿನ್ನೆ 21st. 20 ಬಂದದ್ದು 20 ಸ್ಯಾಂಪಲ್ ಕಲೆಕ್ಷನ್ ಹೇಗೆ ಆಗ್ತದೆ ಅವರು ಡೇಟ್ ಇಲ್ಲಿ ನೋಡಿ, ಡೇಟ್ ಅಂಡ್ ಟೈಮ್ ಆಫ್ ಸ್ಯಾಂಪಲ್ ಕಲೆಕ್ಷನ್ 28/2020. ಅವ್ರ ಮನೆಯಲ್ಲಿ ಎಷ್ಟು ಗಂಟೆಗೆ, 10:24 ಮನೆಯಲ್ಲಿದ್ದರು, ಆರೋಗ್ಯವಾಗಿದ್ದರು, ಜೀವಂತವಾಗಿದ್ದರು. ನಿನ್ನೆ ಬೆಳಿಗ್ಗೆ ಸತ್ತೋದದ್ದು ಅವರು, 21st ತೀರಿ ಹೋದದ್ದು. 20 ನೀವು ಹೇಗೆ ಸ್ಯಾಂಪಲ್ ಕಲೆಕ್ಷನ್ ಮಾಡಿದ್ದೀರಿ? ಇದು ಯಾರ ರಿಪೋರ್ಟ್? ಇದು ಯಾರ 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 ರಿಪೋರ್ಟ್? ಇದು ಆದರೆ ಕೊರೋನಾ ಎನ್ನುವುದೇ ಇಲ್ಲ, ಕೊರೋನಾ ಇಲ್ಲ, ದಂಧೆ ಇದು, ಕೊರೋನಾ ದಂಧೆ. ನೋಡಿ ಈ ರಿಪೋರ್ಟನ್ನು ನೋಡಿ, ನಿಗಲ್ ಮಿಸ್ಟೇಕ್ ಮಾಡ್ತಾರೆ. ಸ್ಯಾಂಪಲ್ ಟೆಸ್ಟ್, ಸ್ಯಾಂಪಲ್ ಇಲ್ಲಿ ಕೂಡ ಡೇಟ್ ಆಫ್ ಸ್ಯಾಂಪಲ್ ಕಲೆಕ್ಷನ್ 20, ಟೆಸ್ಟ್ 21. 20 ಆ ಪೇಷಂಟ್ ಇಲ್ಲಿ ಬರಲೇ ಇಲ್ಲ, ಸ್ಯಾಂಪಲ್ ಕಲೆಕ್ಷನ್ ಆಗಲೇ ಇಲ್ಲ, ಸತ್ತು ಹೋಗಲೇ ಇಲ್ಲ. ಯಾರು ಸ್ಯಾಂಪಲ್ ಕಲೆಕ್ಷನ್ ಮಾಡಿ ಯಾರು ರಿಪೋರ್ಟ್ ಕೊಟ್ಟಿದ್ದೀರಿ? ಪ್ಲೀಸ್ ಇದಕ್ಕೆ ನೀವು ಆನ್ಸರ್ ಕೊಡಬೇಕು. ಅಮಾಯಕರನ್ನು ಬಲಿ ಮಾಡಬೇಡಿ ದಯವಿಟ್ಟು. ಯಾರು ಈ ಸೀಲ್ ಸಿಗ್ನೇಚರ್ ಮಾಡಿದ ಡಾಕ್ಟರ್ ಯಾರು, ಯಾರು ಇದಕ್ಕೆ ಸಂಬಂಧಪಟ್ಟವರು ಯಾರು, ಇದನ್ನು ಜನಪ್ರತಿನಿಧಿಗಳು ಕೂಡ ನೋಡಬೇಕು. 21 ತೀರಿ ಹೋದ ಹುಡುಗಿ ಬೆಳಿಗ್ಗೆ 8:30 20 ನೀವು ಸ್ಯಾಂಪಲ್ ಕಲೆಕ್ಷನ್ ಮಾಡಿದ್ದೀರಿ, ಸತ್ತು ಹೋದ ನಂತರ ಸ್ಯಾಂಪಲ್ ತಗೊಂಡೋದದು. 20 ಅವರು ಸಾಯುವ ಮುಂಚೆನೇ ನೀವು ಸ್ಯಾಂಪಲ್ ತಗೊಂಡೋಗಿದ್ದೀರಿ ಹೇಗೆ? ದಿಸ್ ಇಸ್ ಎ ಕ್ವಶನ್. ಇದನ್ನು ಮೀಡಿಯಾ ಕೂಡ ಸೀರಿಯಸ್ ಆಗಿ ತಗೊಳ್ಬೇಕು. ಮತ್ತು ಇದಕ್ಕೆ ಸಂಬಂಧಪಟ್ಟವರು ಅಧಿಕಾರಿಗಳಿರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಇದನ್ನು ಸರಿಯಾಗಿ ಇದಕ್ಕೊಂದು ನ್ಯಾಯ ಒದಗಿಸಬೇಕು. ಎಲ್ಲರೂ ಇದಕ್ಕೆ ಸಂಬಂಧಪಟ್ಟವರು ಇಲ್ಲಿ ಬರಬೇಕು. ಆ ಹುಡುಗಿ ತೀರಿ ಹೋದದ್ದು ನಿನ್ನೆ ಬೆಳಿಗ್ಗೆ, ಹಾಸ್ಪಿಟಲ್ಗೆ ಕಾಲಿಡಲಿಲ್ಲ ಅವರು ಮೊನ್ನೆ 20. 20 ನಿಮಗೆ ಸ್ಯಾಂಪಲ್ ಹೇಗೆ ಸಿಕ್ಕಿದೆ ಅವರದ್ದು? ಕೊರೋನಾ ಟೆಸ್ಟ್ಗೆ ಸ್ಯಾಂಪಲ್ ಹೇಗೆ ಸಿಕ್ಕಿದೆ ಈ ಎರಡು ರಿಪೋರ್ಟ್ಗಳಲ್ಲಿ? ದಿಸ್ ಇಸ್ ದಿ ಫ್ಯಾಕ್ಟ್. ಟೆಸ್ಟ್ ಯಾವತ್ತು ಮಾಡಿದ್ದೀರಿ ನಮಗೆ ಬೇಡ, 21 ಅಂತ ಹಾಕಿದ್ದೀರಿ. 20 ಸ್ಯಾಂಪಲ್ ಕಲೆಕ್ಷನ್ ಹೇಗೆ ಮಾಡಿದ್ದೀರಿ ಅದನ್ನು ಹೇಳಿ. ಯಾರ ಸ್ಯಾಂಪಲ್ ಕಲೆಕ್ಷನ್ ಮಾಡಿದ್ದು ಇದಕ್ಕೆ ಉತ್ತರ ಕೊಡಿ. ಈ ಡಾಕ್ಟರ್ ಈ ಡಾಕ್ಟರಲ್ಲಿ ಡಾಕ್ಟರ್